नमस्कार वीक्षकरे गेळेयरे जगत्तिन श्रीमंत व्यक्तिगळ पट्टियल्लि आग ईग बदलावणेयंतू आगुत्तले इरुत्तदे अंदु बिल ग्रेट्स इद्दंत नंबर वन स्थान इंदु एलोन मस्कनदु नाळे ई स्थान यारदो गोत्तिल्ल आदरे सर्वकालिक श्रीमंतनोब्बन बग्गे तिळिदुकोळ्ळुव कुतूहलक्कागि हुडुकाडिदाग सिक्क माहिति ओंदन्नु ई वीडियोदल्लि नोडोण ಅದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಗೆಳೆಯರೇ 1280 ರಲ್ಲಿ ಪಶ್ಚಿಮ ಆಫ್ರಿಕಾದ ಒಂದು ದೇಶ ಮಾಲಿ ಎಂಬಲ್ಲಿ ಒಂದು ಮಗುವಿನ ಜನ್ಮವಾಗುತ್ತದೆ ಆ ಮಗುವು ಅದರ ಜನ್ಮದಿಂದಲೂ ಇಂದಿಗೂ ಇಡಿ ವಿಶ್ವದಲ್ಲೇ ಹೋಲಿಕೆ ಮಾಡಲಾಗದಷ್ಟು ಶ್ರೀಮಂತವಾಗಿದೆ ಈತನು ಎಷ್ಟು ಶ್ರೀಮಂತನಿದ್ದನೆಂದರೆ ಇಂದಿನ ಶ್ರೀಮಂತ ಪಟ್ಟಿಯಲ್ಲಿದ್ದ ಎಲೋನ್ ಮಸ್ಕ್ ಜೆಫ್ ಬೆಜೋಸ್ ಮತ್ತು ಬಿಲ್ ಗ್ರೇಟ್ಸ್ ಅಂತ ವ್ಯಕ್ತಿಗಳ ಒಟ್ಟು ಸಂಪತ್ತನ್ನು ಕೂಡಿಸಿದರೂ ಈತನ ಸಂಪತ್ತಿನ 10% ದಷ್ಟು ಆಗುವುದಿಲ್ಲ ಈತನ ಹೆಸರು ಮನ್ಸಾ ಮೂಸಾ ಮಾಲಿಯಲ್ಲಿ ಮನ್ಸಾ ಎಂದರೆ ಸುಲ್ತಾನ ಮತ್ತು ಬಾದ್ಶಾ ಇತಿಹಾಸಕಾರರ ಪ್ರಕಾರ ಹೇಳಲಾಗುತ್ತದೆ ಮನ್ಸಾ ಮೂಸನು ಅಬೂಬಕರ್ನ ಸಹೋದರನಿದ್ದನು ಇನ್ನು ಕೆಲವು ಇತಿಹಾಸಕಾರರು ಮನ್ಸಾ ಮೂಸನು ಅಬೂಬಕರ್ನ ಒಬ್ಬ ಒಳ್ಳೆಯ ಮಂತ್ರಿ ಇದ್ದನೆಂದು ಸಹ ಹೇಳುತ್ತಾರೆ ಇದರಿಂದಲೇ ಅವನಿಗೆ ರಾಜನಾಗಿ ಮಾಡಿದರು ಇಂದಿಗೂ ಈ ವಿಷಯದಲ್ಲಿ ಯಾವುದು ಸತ್ಯವೆಂದು ತಿಳಿದು ಬಂದಿಲ್ಲ 1312 ರಲ್ಲಿ ಅಬೂಬಕರ್ನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳುವ ಉದ್ದೇಶದಿಂದ ಆತನು 200 ಸೈನಿಕರನ್ನು 100 ಹಡಗುಗಳಲ್ಲಿ ಅವರಿಗೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನು ಇಟ್ಟು ಅಟ್ಲಾಂಟಿಕ್ ಮಹಾಸಾಗರದ ತೀರಕ್ಕೆ ಹೋಗಲು ಹೇಳುತ್ತಾನೆ ಯಾಕೆಂದರೆ ಒಂದು ವೇಳೆ ಅಟ್ಲಾಂಟಿಕ್ ಸಾಗರದ ಆಚೆಗೂ ಏನಾದರೂ ಇದ್ದರೆ ಅದನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಆದರೆ ಅವನು ಯೋಚಿಸಿದಂತೆ ಈ ತರ ಏನು ಆಗಲೇ ಇಲ್ಲ ನೀರಿನಲ್ಲಿ ಹೋದ ಹಡಗುಗಳು ಹಲವು ವರ್ಷವಾದರೂ ಹಿಂತಿರುಗಿ ಬರಲೇ ಇಲ್ಲ ಆದರೆ ಕೆಲವು ವರ್ಷ ಕಳೆದ ಮೇಲೆ ಒಂದು ಹಡಗು ತಿರುಗಿ ಬಂತು ಅವರಿಗೆ ಉಳಿದ ಹಡಗುಗಳ ಬಗ್ಗೆ ಕೇಳಿದಾಗ ಅವರು ಅಬೂಬಕರ್ಗೆ ಉಳಿದ ಹಡಗುಗಳೆಲ್ಲ ಸಮುದ್ರದಲ್ಲಿ ಬಂದ ಒಂದು ಚಕ್ರಾಕಾರದ ಸುನಾಮಿಗಳಲ್ಲಿ ಮುಳುಗಿ ಹೋದವೆಂದು ಹೇಳಿದರು ಈ ದುರಂತದಿಂದ ಅಬೂಬಕರ್ನು ತುಂಬಾ ನಿರಾಸೆಯಾದನು ಆದರೂ ತನ್ನ ಮನಸ್ಥಿತಿಯನ್ನು ಬದಲಿಸದೆ ಅವನು ಸ್ವತಃ ಸಮುದ್ರದ ಆಚೆಗೆ ಹೋಗಲು ನಿರ್ಧರಿಸಿದ ಅದಕ್ಕೂ ಮೊದಲು ಸಂಪೂರ್ಣ ಮಾಲಿಯ ಆಡಳಿತವನ್ನು ಮನ್ಸಾ ಮೂಸನಿಗೆ ಒಪ್ಪಿಸಿದನು ಇದರ ನಂತರ ಅಬೂಬಕರ್ನು 3000 ಹಡಗುಗಳನ್ನು ತೆಗೆದುಕೊಂಡು ಸಮುದ್ರದಲ್ಲಿ ಹೋದನು ಆದರೆ ಸಮುದ್ರದಲ್ಲಿ ಹೋದ ಅಬೂಬಕರ್ನು ಹಿಂತಿರುಗಿ ಬರಲೇ ಇಲ್ಲ ಆದರೂ ಮಾಲಿಯ ಆಡಳಿತದಲ್ಲಿ ಏನು ವ್ಯತ್ಯಾಸವೇ ಆಗಲಿಲ್ಲ ಬದಲಿಗೆ ಮಾಲಿಯು ಮನ್ಸಾ ಮೂಸನ ಅಧೀನದಲ್ಲಿ ಮೊದಲಿನಕ್ಕಿಂತಲೂ ಹೆಚ್ಚು ಶ್ರೀಮಂತ ಮತ್ತು ಸುಖಿಮಯವಾಗಿತ್ತು ಇದಕ್ಕೆ ಕಾರಣ ಮನ್ಸಾ ಮೂಸನ ಎರಡು ಸ್ಟ್ರಾಟಜಿಗಳು ಅವುಗಳೆಂದರೆ ಬಂಗಾರ ಮತ್ತು ಉಪ್ಪಿನ ಪ್ರದೇಶಗಳನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವುದು ಅದಕ್ಕಾಗಿ ಮನ್ಸಾ ಮೂಸನು ಬಂಗಾರ ಮತ್ತು ಉಪ್ಪಿನ ಗಣಿಗಾರಿಕೆ ಇರುವಂತ ರಾಜ್ಯಗಳನ್ನು ಗೆದ್ದು ಅವುಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಆರಂಭಿಸಿದ ಮೊದಲಿಗೆ ಅವನು ಬುಂಬಕ ಗೋಲ್ಡ್ ಮೈನ್ ಅನ್ನು ತನ್ನ ವಶಕ್ಕೆ ತೆಗೆದುಕೊಂಡ ಏಕೆಂದರೆ ಇಲ್ಲಿಯೇ ಅತಿ ಹೆಚ್ಚು ಬಂಗಾರದ ಗಣಿಗಾರಿಕೆ ಆಗುತ್ತಿತ್ತು ನಂತರ ಇಜ್ಜಿಲ್ ಅವ್ಲಿಲ್ ಮತ್ತು ತಗಾಜ್ವನ್ನು ಗೆದ್ದುಕೊಂಡನು ಇಲ್ಲಿ ಅತಿ ಹೆಚ್ಚು ಉಪ್ಪಿನ ಉತ್ಪಾದನೆ ಆಗುತ್ತಿತ್ತು ಅವನು ಒಂದು ವಿಷಯವನ್ನು ತಿಳಿದುಕೊಂಡಿದ್ದ ಅದೇನೆಂದರೆ ಮಿನರಲ್ ಸಿಗುವುದರಿಂದ ಹಣ ಬರುತ್ತದೆ ಹಾಗೆ ರಾಜ್ಯದಲ್ಲಿ ಹಣ ಬಂದರೆ ರಾಜ್ಯ ಶ್ರೀಮಂತವಾಗುವುದರ ಜೊತೆಗೆ ಸುಖ ಸಮೃದ್ಧಿಯೂ ಇದ್ದೇ ಇರುತ್ತದೆ ಅದಕ್ಕಾಗಿ ಅವನು ಉಪ್ಪು ಮತ್ತು ಬಂಗಾರದ ಗಣಿಗಾರಿಕೆಗಳನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡ ಅವನು ಯೋಚಿಸಿದಂತೆ ಅವನ ಆಕ್ರಮಣದಿಂದ ಮಾಲಿ ಸಾಮ್ರಾಜ್ಯವು ಪೂರ್ವದಿಂದ ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಸಾಗರದಿಂದ ನೈಜರ್ ನದಿಯವರೆಗೆ ಹರಡಿತು ಹಾಗೆ ಉತ್ತರದಿಂದ ದಕ್ಷಿಣಕ್ಕೆ ಸಹರಾ ಮರುಭೂಮಿಯಿಂದ ಇಕ್ವಟೋರಿಯಲ್ ಆಫ್ರಿಕಾದವರೆಗೂ ಹರಡಿತು ಮನ್ಸಾ ಮೂಸನ ಸಂಪೂರ್ಣ ಸಂಪತ್ತಿನ ಬಗ್ಗೆ ನೋಡಿದರೆ ಎಲ್ಲಾ ಮುಸ್ಲಿಮರಂತೆ ಮನ್ಸಾ ಮೂಸನು ಮಾಲಿಯಿಂದ 9600 ಕಿಲೋಮೀಟರ್ ದೂರದಲ್ಲಿರುವ ಮೆಕ್ಕಾಗೆ ಹಜ್ ಯಾತ್ರೆಯನ್ನು ಕೈಗೊಂಡನು ಮನ್ಸಾ ಮೂಸನು 1324 ರಲ್ಲಿ ಹಜ್ ಯಾತ್ರೆಯನ್ನು ಶುರು ಮಾಡಿದನು ಈ ಯಾತ್ರೆಯಲ್ಲಿ ಕೇವಲ ಅವನು ಒಬ್ಬನೇ ಹೋಗದೆ ಅವನ ಹಿಂದೆ 60,000 ಜನರಿದ್ದರು ಅದರಲ್ಲಿ 12,000 ಜನರಂತೂ ಕೇವಲ ಗುಲಾಮರಿದ್ದರು ಇವರ ಕೆಲಸ ಬಂಗಾರದಿಂದ ತುಂಬಿದಂತಹ ಪೆಟ್ಟಿಗೆಗಳನ್ನು ಹೊತ್ತಿಕೊಳ್ಳುವುದು ಇಷ್ಟೊಂದು ಬಂಗಾರದಲ್ಲಿ 20,000 ಕೆಜಿಯ ಚಿನ್ನವಂತೂ ಕೇವಲ ಬಡವರಿಗೆ ಹಂಚಲಾಗಿತ್ತು ಮತ್ತು ಅವನು ಶುಕ್ರವಾರ ನಿಂತಂತಹ ಸ್ಥಳಗಳಲ್ಲಿ ಮಸೀದಿಗಳನ್ನು ಕಟ್ಟಿದನು ಹೀಗೆ ಮನ್ಸಾ ಮೂಸನು ಕೈರೋ ಮೆಕ್ಕಾ ಮತ್ತು ಮದಿನಾದಲ್ಲಿ 20,000 ಚಿನ್ನದ ಇಟ್ಟಿಗೆಗಳನ್ನು ದಾನದಲ್ಲಿ ಕೊಟ್ಟನು ಈತನು ಎಷ್ಟು ಮಟ್ಟಿಗೆ ಚಿನ್ನವನ್ನು ದಾನ ಮಾಡಿದನೆಂದರೆ ಇದರಿಂದಾಗಿ ಮಿಡಲ್ ಈಸ್ಟ್ ಮತ್ತು ಆಫ್ರಿಕಾದಲ್ಲಿ ಹೈಪರ್ ಇನ್ಫ್ಲೇಷನ್ ಬಂತು ಏಕಾಏಕಿ ಬಂಗಾರದ ಬೆಲೆಯು ಕುಸಿದು ಬಿತ್ತು ಮಾನವ ಇತಿಹಾಸದಲ್ಲಿಯೇ ದಾನದಿಂದಾಗಿ ಬಂಗಾರದ ತೀವ್ರ ಬೆಲೆ ಕಡಿಮೆಯಾಗಿದ್ದು ಇದು ಮೊದಲ ಬಾರಿಗೆ ಇಷ್ಟೊಂದು ಸಂಪತ್ಭರಿತ ಮಾಲಿಯು ಮನ್ಸಾ ಮೂಸನ ಮರಣದ ನಂತರ ಕುಸಿದು ಬಿತ್ತು ಈ ಘಟನೆಯಿಂದ ನೀವು ಅಂದಾಜಿಸಬಹುದು ಮನ್ಸಾ ಮೂಸನು ಎಷ್ಟು ಶ್ರೀಮಂತನಿದ್ದನೆಂದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ